ಬಂಡೀಪುರ ಅರಣ್ಯ ವ್ಯಾಪ್ತಿಯ ಕುಂದಕೆರೆ ವಲಯದ ಕಾಡಂಚಿನ ಕಡಬೂರು ಗ್ರಾಮದಲ್ಲೂ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ರೈತರ ಜಮೀನುಗಳಿಗೆ ಕಾಡಾನೆಗಳು ಲಗ್ಗೆಯಿಟ್ಟು ಬೆಳೆ ನಾಶ ಮಾಡುತ್ತಿದ್ದು, ಎಷ್ಟೇ ಬಾರಿ ರೈತರು ಮನವಿ ಮಾಡಿದರೂ ಸಹ ಆರ್ಎಫ್ಒ ಶ್ರೀನಿವಾಸ್ ಸ್ಥಳಕ್ಕೆ ಬಾರದೆ ಉಡಾಫೆ ಉತ್ತರ ನೀಡುತ್ತಾ ಬಂದಿರುತ್ತಾರೆ. ಬಂಡೀಪುರ ಅಭಯಾರಣ್ಯಕ್ಕೆ ಸೇರಿದಂತಹ ಕುಂದಕೆರೆ ವಲಯಕ್ಕೆ ಹತ್ತಿರದಲ್ಲಿರತಕ್ಕಂಥ ಕಡಬೂರು ಗ್ರಾಮಕ್ಕೆ ಸತತವಾಗಿ 2 ತಿಂಗಳಿಂದಲೂ ಸಹ ಆನೆ ದಾಳಿಯನ್ನು ಮಾಡುತ್ತಾ ಇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಅರಣ್ಯಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದರೂ ಸಹ ಈವರೆಗೂ ಸಹ ಅವುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ನಮ್ಮ ಈ ಒಂದು ಕುಂದಕೆರೆ ವಲಯದ ಆರ್ಎಫ್ಒ ಶ್ರೀನಿವಾಸ್ ನಮ್ಮ ಸ್ಥಳೀಯರಾಗಿರೋ ಕಾರಣಕ್ಕೆ ಅವರು ನನ್ನನ್ನು ಏನು ಮಾಡೋಕ್ಕಾಗುತ್ತೆ ಎನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡು ರೈತರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಉಡಾಫೆಯ ಉತ್ತರವನ್ನು ನೀಡ್ತಾರೆ. ರಾತ್ರಿ 3 ಗಂಟೆಗೆ ರಾಜಪ್ಪ ಎನ್ನುವ ರೈತನ ಜಮೀನಿಗೆ ಆನೆ ಬಂದು ದಾಳಿಯನ್ನು ಮಾಡಿದೆ. ರಾತ್ರಿ 3 ಗಂಟೆಯಿಂದನೂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನು ನಿಮ್ಮ ಆರ್ಎಫ್ಒ ಕರೆಸಿ ಅಂತೇಳಿ ಸ್ಥಳದಲ್ಲಿ ನಾವು ಅವರನ್ನು ಕೂರಿಸ್ಕೊಂಡು ಇವಷ್ಟೊತ್ತವರೆಗೂ ಸಹ ಬನ್ನಿ ಅಂತ ಕರೆದ್ರೆ ಸ್ಥಳಕ್ಕೆ ಬರ್ತಾ ಇಲ್ಲ. ಉಡಾಫೆಯ ಉತ್ತರವನ್ನು ನೀಡ್ತಾರೆ. ನಾನು ಬರೋಕ್ಕಾಗೋದಿಲ್ಲ, ನನಗೆ ವೆಹಿಕಲ್ ಇಲ್ಲ, ಹಾಗೆ ಹೀಗೆ ಅಂತೇಳಿ ಸಬೂಬನ್ನು ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾವುದೇ ರೈತನಿಗೆ ಗೌರವವನ್ನು ನೀಡ್ತಾ ಇಲ್ಲ. ಉಡಾಫೆಯಿಂದ ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ವ್ಯಕ್ತಿಯ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು, ರೈತರಿಗೆ ರಕ್ಷಣೆಯನ್ನು ನೀಡಬೇಕು, ಇಲ್ಲದಿದ್ದಲ್ಲಿ ಸರ್ಕಾರದ ಮೇಲೆ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ರೈತರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾವೆ.